నమస్కార జ్ఞాన సరస్వతి ఎడ్యుకేషన్ ఛానల్కి అదూ స్వాగత ಸ್ನೇಹಿತರೆ ಜಿ ಪಿ ಎಸ್ಟಲ್ಲಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂತೆ ನಮಗೆ ಇಶ್ ಇದುವರೆಗೆ ಏನಂತಂದರೆ ಜಿಲ್ಲಾವರು ಟಿ ಇ ಟಿ ಪಾಸ್ ಆದವರ ಸಂಖ್ಯೆ ಮತ್ತೆ ಸಿಕ್ಕಿತ್ತು ಜೊತೆಗೆ ಇವಾಗ ಯಾವ ವಿಷಯದಲ್ಲಿ ಎಷ್ಟು ಜನ ಏನು ಟಿ ಇ ಟಿ ಕ್ವಾಲಿಫೈಡ್ ಆಗಿದ್ದಾರೆ ಎಂಬ ಒಂದು ಮಾಹಿತಿ ಸಿಕ್ಕಿತ್ತು ನನಗೆ ಸೊ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಂದು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ನೋಡಿ ಸ್ನೇಹಿತರೆ ಇವತ್ತಿನ ಒಂದು ದಿನಪತ್ರಿಕೆಯಲ್ಲಿ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕಟಣೆ ಕೂಡ ಬಂದಿದೆ ಸೊ ನೆಕ್ಸ್ಟ್ ಅದನ್ನು ಕೂಡ ನಿಮಗೆ ನಾನು ಹೇಳ್ತೀನಿ ನೋಡಿ ಇಲ್ಲಿ ಟೋಟಲ್ ಟಿ ಇ ಟಿ ಪಾಸ್ ಔಟ್ ಟೂ ತೌಸಂಡ್ ಫೋರ್ಟೀನ್ ಟು ಟು ತೌಸಂಡ್ ಟ್ವೆಂಟಿ ಒನ್ ಅಂತಂದಿದೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ವಿಷಯವಾರು ಎಷ್ಟೆಷ್ಟು ಜನ ಯಾವ್ಯಾವ ಒಂದು ವಿಷಯದಲ್ಲಿ ಕ್ವಾಲಿಫೈಡ್ ಆಗಿರ್ತಾರೆ ಎಂಬಂತ ಮಾಹಿತಿಯನ್ನು ಇಲ್ಲಿ ನಮಗೆ ಸಿಕ್ಕಿದೆ ನೋಡಿ ಇಲ್ಲಿ ಪ್ರಮುಖವಾಗಿ ಗಣಿತ ಮತ್ತು ವಿಜ್ಞಾನ ವಿಷಯವನ್ನು ತೆಗೆದುಕೊಂಡಾಗ ಹದಿನೇಳು ಸಾವಿರದ ಆರ್ನೂರು ಜನ ಏನಂತಂದ್ರೆ ಏನು ಟಿ ಇ ಕ್ವಾಲಿಫೈಡ್ ಆದವರು ಇದ್ದಾರೆ ಸೊ ಇವಾಗ ಫಸ್ಟ್ ಎಷ್ಟು ಇವೆ ಅಂತಂದ್ರೆ ಆರು ಸಾವಿರದ ಐದನೂರು ಪೋಸ್ಟ್ಗಳಿವೆ ಪೋಸ್ಟ್ ಎಷ್ಟಿವೆ ಅಂದರೆ ಆರು ಸಾವಿರದ ಐದುನೂರು ಪೋಸ್ಟ್ಗಳು ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಿವೆ ಸೊ ಅಲ್ಲಿ ಟಿ ಇ ಟಿ ಕ್ವಾಲಿಫೈಡ್ ಆದವರ ಸಂಖ್ಯೆ ಎಷ್ಟಿದೆ ಹದಿನೇಳು ಸಾವಿರದ ಇದೆ ಸೊ ಇವಾಗ ನೀವು ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮ್ಗೆ ಎಷ್ಟು ಬೀಳುತ್ತೆ ಒಂದು ಪೋಸ್ಟಿಗೆ ಎಷ್ಟು ಜನ ಕಂಪೀಟ್ ಮಾಡ್ತಾರೆ ಎಂಬ ಒಂದು ಮಾಹಿತಿ ನಿಮಗೆ ಸಿಗುತ್ತೆ ಅಂತಂದು ಹೇಳ್ಬೋದು ಸೊ ನೆಕ್ಸ್ಟ್ ಏನಿದೆ ಜೀವ ವಿಜ್ಞಾನ ವಿಷಯ ಅಂತಂದರೆ ಇಲ್ಲಿ ಇಂಜಿನಿಯರಿಂಗ್ ಆಗಿರ್ಬೋದು ಸಿ ಬಿ ಜೆಡ್ ಆಗಿರ್ಬೋದು ಅವರೆಲ್ಲರೂ ಕೂಡ ಇಲ್ಲಿ ಬರ್ತಾರೆ ಸೊ ಅವರೆಲ್ಲ ಏನಂದರೆ ಟಿ ಇ ಟಿ ಕ್ವಾಲಿಫೈಡ್ ಆದವರ ಸಂಖ್ಯೆ ಎಷ್ಟಿದೆ ಆರು ಸಾವಿರದ ಮೂರುನೂರ ಇಪ್ಪತ್ತೊಂದು ಜನ ಈ ಜೀವ ವಿಜ್ಞಾನ ವಿಷಯಕ್ಕೆ ಅಥವಾ ಸಿ ಬಿ ಜೆಡ್ ಏನಂದರೆ ಟಿ ಇ ಟಿ ಕ್ವಾಲಿಫೈಡ್ ಆದವರ ಸಂಖ್ಯೆ ಅಂತ ಅಂತಂದು ಹೇಳ್ಬೋದು ಇನ್ನು ನೆಕ್ಸ್ಟ್ ತೆಗೆದುಕೊಂಡಾಗ ಸೋಷಿಯಲ್ ಸೈನ್ಸ್ ನೋಡಿ ಎಷ್ಟಿದೆ ಅಂದರೆ ಇಪ್ಪತ್ತೊಂದು ಸಾವಿರದ ಆರುನೂರ ಐವತ್ತೈದು ಜನ ಸೋಷಿಯಲ್ ಸೈನ್ಸ್ ಅಭ್ಯರ್ಥಿಗಳು ಟಿ ಇ ಟಿಯನ್ನು ಕ್ವಾಲಿಫೈಡ್ ಆಗಿರ್ತಾರೆ ಟಿ ಇ ಟಿ ಕ್ವಾಲಿಫೈಡ್ ಆದವರ ಸಂಖ್ಯೆ ಎಷ್ಟು ಇಪ್ಪತ್ತೊಂದು ಸಾವಿರದ ಆರುನೂರ ಐವತ್ತೈದು ಜನ ಅಂತಂದು ಹೇಳ್ಬೋದು ಸೊ ಇಲ್ಲಿವರೆಗೆ ಅಂತಂದರೆ ಟೂ ತೌಸಂಡ್ ಫೋರ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ಒನ್ ವರ್ಗೂ ಅಂತಂದು ಹೇಳ್ಬೋದು ಸೊ ಇಪ್ಪತ್ತೊಂದು ಸಾವಿರದ ಆರುನೂರ ಐವತ್ತೈದು ಜನರಲ್ಲಿ ಇವಾಗ ಈ ಹದಿನಾಲ್ಕರಿಂದ ಇಪ್ಪತ್ತೊಂದರವರೆಗೆ ಸಾಕಷ್ಟು ಜನ ಅಪಾಯಿಂಟ್ಮೆಂಟ್ ಕೂಡ ಆಗಿರ್ತಾರೆ ನೆಕ್ಸ್ಟ್ ಇಲ್ಲಿ ಇಲ್ಲೇನಂತಂದರೆ ಇದರಲ್ಲಿ ಕೆಲವೊಂದಿಷ್ಟು ಏನಂತಂದರೆ ಇವಾಗ ಇಲ್ಲಿ ಅಂದರೆ ಇವಾಗಾಗಲೇ ಬೇರೆ ಬೇರೆ ಜಾಬ್ಗಳಿಗೂ ಕೂಡ ಹೋಗಿರ್ತಾರೆ ಮತ್ತು ಜೊತೆಗೆ ನೋಡಿಕೊಂಡು ಇಲ್ಲಿ ನಿಮಗೆ ಇವಾಗಲೇ ಸೋಷಿಯಲ್ ಸೈನ್ಸ್ ಪೋಸ್ಟ್ ಎಷ್ಟಿವೆ ಐದು ಸಾವಿರ ಪೋಸ್ಟ್ಗಳಿವೆ ಸೊ ಇವಾಗ ನೀವು ಐದು ಸಾವಿರ ಪೋಸ್ಟ್ಗಳಿಗೆ ಇಪ್ಪತ್ತೊಂದು ಸಾವಿರದ ಐದುನೂರ ಐವತ್ತು ಆರುನೂರ ಐವತ್ತೈದು ಏನಿದೆ ಅಲ್ಲ ಇದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪೋಸ್ಟ್ಗೆ ಎಷ್ಟು ಜನ ಕಾಂಪೀಟ್ ಮಾಡ್ತಾ ಇದ್ದಾರೆ ಎಂಬ ಒಂದು ಮಾಹಿತಿ ಇನ್ನು ನೆಕ್ಸ್ಟ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಟಿ ಟಿ ಕ್ವಾಲಿಫೈಡ್ ಆದವರ ಸಂಖ್ಯೆ ಹದಿನಾರು ಸಾವಿರದ ಐದುನೂರು ಅಂತಂದಿದೆ ಸೊ ಅದರ ಹಂಡ್ರೆಡ್ ಪರ್ಸೆಂಟ್ನಲ್ಲಿ ಒಂದು ಪರ್ಸೆಂಟೇಜನ್ನು ಮಾಡ್ತಾ ಹೋಗಿದ್ದಾರೆ ಇಲ್ಲಿ ನೋಡಿ ಇಂಗ್ಲೀಷ್ನಲ್ಲಿ ಎಷ್ಟು ಹದಿನಾರು ಸಾವಿರದ ಐದನೂರು ಸೊ ಇವಾಗ ಪೋಸ್ಟ್ ಎಷ್ಟಿವೆ ಅಂತಂದರೆ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಹದಿನೈದು ನೂರು ಪೋಸ್ಟ್ಗಳಿವೆ ಸೊ ಅವಾಗ ನಾವಿಲ್ಲಿ ಅದನ್ನೆಲ್ಲ ವೆರಿಫಿಕೇಶನ್ ಮಾಡಿಕೊಂಡ್ರೆ ಒಂದು ಪೋಸ್ಟ್ಗೆ ಹದಿನೈದರಿಂದ ಒಂದು ಹನ್ನೆರಡರಿಂದ ಹದಿಮೂರು ಜನ ಏನೋ ಬರ್ತಾರೆ ಸೊ ಇಲ್ಲಿ ಏನಂದರೆ ಯಾವ ವಿಷಯದಲ್ಲಿ ಎಷ್ಟು ಪೋಸ್ಟ್ಗಳಿವೆ ಮತ್ತು ಎಷ್ಟು ಜನ ಕ್ವಾಲಿಫೈಡ್ ಇದ್ದವರು ಇದ್ದಾರೆ ಜೊತೆಗೆ ಇಲ್ಲಿವರೆಗೆ ಅಪಾಯಿಂಟ್ಮೆಂಟ್ ಆದವ್ರಾಗಿರ್ಬೋದು ಮತ್ತು ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದಂಥವರು ಕೂಡ ಇದರಲ್ಲಿರ್ತಾರೆ ಸೊ ನೋಡ್ಕೊಂಡ್ಬಿಟ್ಟು ಯಾವ ಪೋಸ್ಟಿಗೆ ಎಷ್ಟು ಜನ ಅಭ್ಯರ್ಥಿಗಳು ಬರ್ತಾರೆ ಮತ್ತು ನಾವು ಎಷ್ಟು ಜನರ ಜೊತೆ ಕಾಂಪೀಟ್ ಮಾಡ್ತೀವಿ ಎಂಬ ಒಂದು ಮಾಹಿತಿಯನ್ನು ನೀವು ಏನು ಮಾಡಬೇಕಾಗುತ್ತೆ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮಗೆ ಸಿಕ್ಬಿಡುತ್ತೆ ಅಂತ ೇ ಹೇಳ್ಬೋದು ಸೊ ಇವಾಗ ಅದೇ ಹೇಳಿದೆ ಗಣಿತ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೆಂಟು ಪಾಯಿಂಟ್ ಮೂರು ಐದು ಪರ್ಸೆಂಟ್ ಆದರೆ ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹತ್ತು ಪಾಯಿಂಟ್ ಒಂದು ಎಂಟು ಪರ್ಸೆಂಟ್ ಇದೆ ನೆಕ್ಸ್ಟ್ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೂವತ್ನಾಲ್ಕು ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಇದೆ ಸೊ ನೆಕ್ಸ್ಟ್ ಏನಿದೆ ಇಂಗ್ಲೀಷಿಗೆ ಅಷ್ಟಿದೆ ಅಂತಂದರೆ ಇಪ್ಪತ್ತಾರು ಪರ್ಸೆಂಟ್ ಆರು ಆರು ಇದೆ ಸೊ ಇವೆಲ್ಲ ಏನಂತಂದರೆ ಇಲ್ಲಿವರೆಗೂ ಟಿ ಇ ಟಿ ಪಾಸ್ ಆದವರ ಸಂಖ್ಯೆ ವಿಷಯವಾರು ಇದು ನಾನಿನ್ನೂ ಎಲ್ಲ ಜಿಲ್ಲೆ ಜಿಲ್ಲಾವಾರು ಮಾಡಿದ್ವಿ ನೆಕ್ಸ್ಟ್ ಟೋಟಲ್ ಏನಂದರೆ ಸಮಾಜ ವಿಜ್ಞಾನ ಮಾಡಿದ್ವಿ ನೆಕ್ಸ್ಟ್ ಗಣಿತ ವಿಜ್ಞಾನ ಮಾಡಿದ್ವಿ ಈ ರೀತಿ ಮಾಡ್ಕೊಂಡಿದ್ವಿ ಬಟ್ ಇವತ್ತು ನಮಗೆ ಸಿಕ್ಕಂತ ಮಾಹಿತಿ ಏನಂದ್ರೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನ ಕ್ವಾಲಿಫೈಡ್ ಆಗಿದ್ದಾರೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನ ಕ್ವಾಲಿಫೈಡ್ ಆಗಿದ್ದಾರೆ ಎಂಬ ಒಂದು ಮಾಹಿತಿ ನನಗೆ ಸಿಕ್ಕಿತ್ತು ಸೊ ಅದಕ್ಕೆ ನಿಮಗೆಲ್ಲ ಹೇಳೋಣ ಅಂತ ಈ ಒಂದು ವಿಡಿಯೋನ ಮಾಡಿದೆ ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂದಿನ ಒಂದು ದಿನಪತ್ರಿಕೆಯಲ್ಲಿ ಕೂಡ ಪ್ರಕಟಣೆ ಬಂದಿರುತ್ತೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಸ್ನೇಹಿತರೆ ಇದು ಇಂದಿನ ಒಂದು ದಿನಪತ್ರಿಕೆಯಲ್ಲಿ ಬಂದಂತ ಒಂದು ಮಾಹಿತಿನೇ ಅಂತಂದು ಹೇಳ್ಬೋದು ರಾಜ್ಯದಲ್ಲಿ ಮೂವತ್ತೊಂದು ಸಾವಿರದ ಆರುನೂರ ಐವತ್ತು ಶಿಕ್ಷಕ ಹುದ್ದೆ ಖಾಲಿ ಇದ್ದು ಹದಿನೈದು ಸಾವಿರ ಹುದ್ದೆಗೆ ಏನು ಒಂದು ಅಧಿಸೂಚನೆ ಇವತ್ತು ಸಂಜೆ ಏನಂದ್ರೆ ಅಧಿಸೂಚನೆ ಹೊರಬೀಳುತ್ತೆ ಒಂದು ಮಾಹಿತಿ ಕೂಡ ಎಲ್ಲರಿಗೂ ಸಿಕ್ಕಿದೆ ಸೊ ಇಪ್ಪತ್ತ್ ಮೂರರಿಂದ ಅಪ್ಲಿಕೇಶನ್ಸ್ ಕೂಡ ಸ್ಟಾರ್ಟ್ ಆಗ್ತವೆ ಒಂದು ಮಾಹಿತಿ ಇದೆ ಸೊ ನೋಡಿ ಏನಂದ್ರೆ ಬೇಡಿಕೆ ಬೆಟ್ಟದಷ್ಟು ಈಡೇರಿಕೆ ಏಳಷ್ಟು ಅಂತಂದಿದೆ ಸೊ ಇಲ್ಲಿ ಏನಂತಂದ್ರೆ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇವೆ ಎಂಬಂತ ಒಂದು ಮಾಹಿತಿಯನ್ನು ಹೇಳ್ತಾ ಹೋಗ್ತಾರ ರಾಜ್ಯ ಸರ್ಕಾರ ಶಿಕ್ಷಕರ ನೇಮಕಾತಿ ಕಲ್ಯಾಣ ಕರ್ನಾಟಕ ಸೇರಿ ಸಹಜದಂತಹ ಹುದ್ದೆಗಳ ಭರ್ತಿಯಲ್ಲಿ ಬೆಟ್ಟದಷ್ಟು ಬೇಡಿಕೆಗೆ ಎರಡಷ್ಟು ಈಡೇರಿ ಿ ಶಿಕ್ಷಕ ಹುದ್ದೆಗಳ ಆಕಾಂಕ್ಷೆಗಳ ಆಸೆಯ ಮೇಲೆ ಬರೆ ಎಳೆದಿದೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಹೆಚ್ ಕೆನಲ್ಲಿ ಏನಾಗಿದೆ ಅಂತಂದರೆ ಇಂಗ್ಲಿಷ್ ಪೋಸ್ಟ್ಗಳ ಸಂಖ್ಯೆ ತುಂಬಾ ಕಡಿಮೆ ಇರುವ ಕಾರಣ ಇವತ್ತಿನ ಈ ಒಂದು ದಿನಪತ್ರಿಕೆ ಮೂಲಕ ಅವರು ಜಾಸ್ತಿ ಪೋಸ್ಟ್ಗಳನ್ನು ಮಾಡಿ ಎಂದು ಮನವಿಯನ್ನು ತೆಗೆದುಕೊಂಡಿರ್ತಾರ ಅಂತಂದು ಹೇಳ್ಬೋದು ಸೊ ಒಂದು ಮನವಿಯನ್ನು ಮಾಡಿದ್ದಾರೆ ಈ ಒಂದು ಪತ್ರಿಕಾ ಪ್ರಕಟಣೆಯ ಮೂಲಕ ಇಲ್ಲಿ ನೋಡಿ ಸಹಸ್ರ ಸಹಸ್ರ ವರ್ಷಗಳ ಒಂದು ಶಿಕ್ಷಕರ ಹುದ್ದೆ ಖಾಲಿ ಇವೆ ಅಂತಂದ್ರೆ ಈಗ ಕೆಳದ ಎರಡು ಮೂರು ವರ್ಷಗಳಿಂದ ರಾಜ್ಯದಲ್ಲಿ ಕಾಡಿದ ಕೊರೋನಾ ಸೋಂಕಿನಿಂದ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಪ್ರವೇಶದ ಸಂಖ್ಯೆ ಹೆಚ್ಚಾಗಿದೆ ಎಲ್ಲರೂ ಕೂಡ ಏನಂದರೆ ಒಂದು ಪ್ರೈವೇಟ್ ಸ್ಕೂಲನ್ನು ಬಿಡಿಸಿ ಎಲ್ಲರೂ ಸರ್ಕಾರಿ ಶಾಲೆಗೆ ಸೇರಿಸುವ ಕಾರಣ ಸರ್ಕಾರಿ ಶಾಲೆಯಲ್ಲಿ ಒಂದು ಮಕ್ಕಳ ಸಂಖ್ಯೆ ಹೆಚ್ಚಾದ ಕಾರಣ ಅಲ್ಲಿ ಆಟೋಮೆಟಿಕ್ಕಾಗಿ ಶಿಕ್ಷಕರ ಸಂಖ್ಯೆಯೂ ಕೂಡ ಅಧಿಕವಾಗಿ ಬೇಕಾಗುತ್ತೆ ಎಂಬ ಒಂದು ಮಾಹಿತಿ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತೇನಪ್ಪ ಅಂತಂದರೆ ಗಣಿತ ಮತ್ತು ವಿಜ್ಞಾನ ಹನ್ನೊಂದು ಸಾವಿರದ ಒಂಬೈನೂರ ಹನ್ನೆರಡು ಜೀವ ವಿಜ್ಞಾನ ಮೂರು ಸಾವಿರದ ಐದುನೂರ ಮೂವತ್ತು ಸಮಾಜ ವಿಜ್ಞಾನ ಆರು ಸಾವಿರದ ಎಂಟುನೂರು ಇಂಗ್ಲೀಷ್ ಎಷ್ಟಿದೆ ಒಂಬತ್ತು ಸಾವಿರದ ನಾಲ್ಕುನೂರ ಎಂಟು ಸೇರಿ ಒಟ್ಟು ಎಷ್ಟಂದರೆ ಮೂವತ್ತೊಂದು ಸಾವಿರದ ಆರುನೂರ ಐವತ್ತು ಹುದ್ದೆಗಳು ಖಾಲಿ ಇವೆ ಆದರೆ ಈಗಾಗಲೇ ರಾಜ್ಯ ಸರ್ಕಾರ ಹದಿನೈದು ಸಾವಿರ ಶಿಕ್ಷಕರ ಹುದ್ದೆಗೆ ಏನು ಮಾಡಿರುತ್ತೆ ಒಂದು ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡಿರ್ತಾರ ಅಂತಂದು ಹೇಳ್ಬೋದು ಇಲ್ಲಿ ಹೇಳ್ತಿದ್ದಾರೆ ನೋಡಿ ಪ್ರಸಕ್ತ ಸಾಲಿನಲ್ಲಿ ರಾಜ್ಯ ಸರ್ಕಾರ ಆರರಿಂದ ಎಂಟನೇ ತರಗತಿವರೆಗೆ ಗಣಿತ ವಿಜ್ಞಾನ ಆರು ಆರು ಸಾವಿರದ ಐದುನೂರು ಸಮಾಜ ವಿಜ್ಞಾನ ಐದು ಸಾವಿರ ಜೀವ ವಿಜ್ಞಾನ ಎರಡು ಸಾವಿರ ಆಂಗ್ಲ ಭಾಷೆ ಒಂದು ಸಾವಿರದ ಐದುನೂರು ಸೇರಿ ಹದಿನೈದು ಸಾವಿರ ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಒಪ್ಪಿಗೆ ಸೂಚಿಸಿದ್ದು ಆನೆ ಗಾತ್ರದ ಮಟ್ಟಿಗೆ ಅರೆಕಾಸಿನ ಮಜ್ಜಿಗೆ ನೀಡಿದಂತಾಗಿದೆ ಅಂದರೆ ಇವಾಗ ಮೂವತ್ತೊಂದು ಸಾವಿರದ ಆಟೋಮೆಟಿಕ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಎಂಬ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಒಂದುನೂರ ಐವತ್ತು ಹುದ್ದೆಗಳ ಸಾಕೆ ಎರಡು ನೂರ ಹುದ್ದೆಗಳ ಸಾಕೆ ಅಂತಲೇ ಹೇಳ್ತಿದ್ದಾರೆ ಅಂದರೆ ಇಂಗ್ಲೀಷ್ ಅಲ್ಲಿ ಜಸ್ಟ್ ಎಷ್ಟು ಎರಡು ನೂರ ಐವತ್ತು ಪೋಸ್ಟ್ಗಳು ಇರ್ತವೆ ಆ ಒಂದು ಮಾಹಿತಿನೇ ಅಂತ ಹೇಳ್ಬೋದು ಸೊ ಇಲ್ಲಿ ನೆಕ್ಸ್ಟ್ ನೋಡಿ ರಾಜ್ಯಾದ್ಯಂತ ನಮಗೆ ಬೇಕಾಗಿರುವಂಥ ವಿಷಯ ಇಲ್ಲಿದೆ ಏನಪ್ಪಾ ಅಂತಂದರೆ ರಾಜ್ಯಾದ್ಯಂತ ಒಟ್ಟು ವಿಷಯವಾರು ಟಿಇಟಿ ಪಾಸಾದವರ ಸಂಖ್ಯೆಯನ್ನು ನೋಡಿದಾಗ ರಾಜ್ಯ ಸರ್ಕಾರ ಆರನೇ ಎಂಟರವರೆಗಿನ ಪ್ರಾಥಮಿಕ ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಮುಂದಾಗಿದ್ದು ಶಿಕ್ಷಕ ಹುದ್ದೆಗಳಿಗೆ ತೀವ್ರ ಪೈಪೋಟಿ ನಡೆದಿದೆ ರಾಜ್ಯದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಟಿಇಟಿ ಉತ್ತೀರ್ಣರಾದವರ ಸಂಖ್ಯೆ ಅರವತ್ತೆರಡು ಸಾವಿರದ ಎಪ್ಪತ್ತಾರು ಅಭ್ಯರ್ಥಿಗಳು ಇದ್ದಾರೆ ಇದರಲ್ಲಿ ಗಣಿತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಷ್ಟಿದ್ದಾರೆ ನೋಡಿ ಗಣಿತ ವಿಜ್ಞಾನ ಸಂಬಂಧಪಟ್ಟಂತೆ ಹದಿನೇಳು ಸಾವಿರದ ಇದೆ ನಾ ಇವಾಗ ಕೇಳಿದಲ್ಲಿ ಅದೇ ಲೆಕ್ಕ ಇದೆ ಸೊ ನೆಕ್ಸ್ಟ್ ಏನಿದೆ ಸಮಾಜ ವಿಜ್ಞಾನ ವಿಜ್ಞಾನ ಆರು ಸಾವಿರದ ಮೂರುನೂರ ಹನ್ನೆರಡು ಇಪ್ಪತ್ತೊಂದಿದೆ ಸಮಾಜ ವಿಜ್ಞಾನ ಇಪ್ಪತ್ತೊಂದು ಸಾವಿರದ ಆರುನೂರ ಇದೆ ಇಂಗ್ಲೀಷ್ ಎಷ್ಟಿದೆ ಹದಿನಾರು ಸಾವಿರದ ಇದೆ ಸೊ ಇವರೆಲ್ಲರೂ ಏನಂದರೆ ಟಿ ಇ ಟಿಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳು ಅಥವಾ ಕ್ವಾಲಿಫೈಡ್ ಆದಂಥ ಅಭ್ಯರ್ಥಿಗಳ ಅಂತ ಅಂದೇಳ್ಬೋದು ಪ್ರತಿ ವರ್ಷ ಸಾವಿರಾರು ಅಭ್ಯರ್ಥಿಗಳು ಶಿಕ್ಷಕರಾಗುವ ಕನಸು ಹೊತ್ತು ಬರುವ ಆಕಾಂಕ್ಷಿಗಳಿಗೆ ಸರ್ಕಾರ ತುಂಬುತ್ತಿರುವ ಹುದ್ದೆಗಳ ಸಂಖ್ಯೆ ಯಾವುದೂ ಸಾಲದು ರಾಜ್ಯ ಸರ್ಕಾರ ಹೊರಡಿಸಿರುವ ಹುದ್ದೆಗಳ ಭರ್ತಿ ಅಧಿಸೂಚನೆ ಸೂಚನೆ ಆಕಾಂಕ್ಷೆಗಳ ಆಸೆ ಮೇಲೆ ತ ನೀರು ಏರಿದಂತಾಗಿದೆ ಎಂಬ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಸೊ ಅದೇ ಏನಪ್ಪ ಅಂತಂದರೆ ಇಲ್ಲಿ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ ಇಂಗ್ಲೀಷ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಪೋಸ್ಟ್ಗಳ ಪೋಸ್ಟ್ ಎಲ್ಲಿ ಏನು ಜಾಸ್ತಿ ಅಡಿಷನಲ್ ಮಾಡಿ ಎಂಬ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ಸೊ ಅದಕ್ಕೆ ರಾಜ್ಯ ಸರ್ಕಾರ ಇನ್ನೂ ಏನೇನು ಮಾಡುತ್ತೆ ಏನೋ ಗೊತ್ತಿಲ್ಲ ಬಟ್ ಸಂಜೆವರೆಗೂ ಕಾದ ನೋಡೋಣ ಅಂದರೆ ನೋಟಿಫಿಕೇಶನ್ ಆದ್ಮೇಲೆ ಏನು ಮಾಡೋಕ್ಕೆ ಬರಲ್ಲ ಬಟ್ ಅದರಲ್ಲಿನೇ ಏನಾದರೂ ಮಾಡಬಹುದು ಅಥವಾ ಜಾಸ್ತಿ ಮಾಡ್ಬೋದಾ ಕಡಿಮೆ ಮಾಡ್ಬೋದ ಎಂಬ ಒಂದು ಮಾಹಿತಿ ಕೂಡ ಯಾರಿಗೂ ಇಲ್ಲ ಸೊ ಅದಕ್ಕೆ ಅಲ್ಲಿವರೆಗೂ ಏನು ಮಾಡಬೇಕಾಗುತ್ತೆ ನಾವು ವೇಟ್ ಮಾಡಬೇಕಾಗುತ್ತೆ ಜಸ್ಟ್ ನಾನು ಈ ಒಂದಲ್ಲಿ ಏನಂತಂದ್ರೆ ಇಲ್ಲಿವರೆಗೂ ಟಿ ಇ ಟಿಯನ್ನು ಎಷ್ಟು ಜನ ಕ್ವಾಲಿಫೈಡ್ ಆಗಿದ್ದಾರೆ ಅಥವಾ ಅದು ವಿಷಯವಾರು ಒಂದು ಮಾಹಿತಿ ಎಲ್ಲರಿಗೂ ಕೂಡ ತಿಳಿಸೋಣ ಮತ್ತೆಲ್ಲರೂ ಕೂಡ ಏನಂತಂದ್ರೆ ಈ ಒಂದು ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಆಗಿರ್ಬೋದು ಇವರೆಲ್ಲ ಎಲ್ಲರಿಗೂ ಕೂಡ ಏನಂತಂದರೆ ಒಂದಿಷ್ಟು ಅಪ್ಲಿಕೇಶನ್ಸ್ ಹಾಕುವಾಗ ನಮಗೆ ವಿಷಯವಾರು ಕೂಡ ಒಂದು ಟಿ ಇ ಟಿ ಕ್ವಾಲಿಫೈಡ್ ಆದವರ ಸಂಖ್ಯೆನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಎಷ್ಟು ಜನರ ಜೊತೆ ನಾವು ಕಂಪೀಟ್ ಮಾಡ್ತಾ ಇದ್ದೀವಿ ಎಂಬ ಮಾಹಿತಿ ಕೂಡ ಎಲ್ಲರಿಗೂ ಸಿಗಬೇಕು ಎಂಬ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡಿದೆ ಮತ್ತು ಹೇಳ್ಬೇಕಂತಂದರೆ ಇವತ್ತು ಸಂಜೆ ಅಷ್ಟೇ ಏನಾಗುತ್ತೆ ನಮ್ಮದು ನೋಟಿಫಿಕೇಷನ್ ಕೂಡ ಆಗುತ್ತೆ ಇಪ್ಪತ್ತ್ಮೂರರಿಂದ ಅಪ್ಲಿಕೇಶನ್ಗಳು ಪ್ರಾರಂಭ ಆಗ್ತವೆ ಎಲ್ಲ ನೋಡಿಕೊಂಡು ಅಂದರೆ ಇಲ್ಲಿ ಟಿ ಇ ಟಿ ಪಾಸ್ ಆದವರ ಸಂಖ್ಯೆ ಆಗಿರಬಹುದು ಮತ್ತು ಜಿಲ್ಲೆಗಳಲ್ಲಿ ಪೋಸ್ಟ್ಗಳಾಗಿರ್ಬೋದು ಯಾವ ವಿಷಯ ಮತ್ತು ನಿಮ್ಮ ಕ್ಯಾಟಗರಿ ಎಲ್ಲವನ್ನು ಕರೆಕ್ಟಾಗಿ ನೋಡಿಬಿಟ್ಟು ನೀವು ಅಪ್ಲಿಕೇಶನನ್ನು ಇಪ್ಪತ್ತ್ಮೂರಿಂದ ಪ್ರಾರಂಭ ಆಗುತ್ತೆ ಹಾಕಿಬಿಟ್ಟು ಸೊ ಎಲ್ಲರೂ ಕೂಡ ನೀವು ಅಂದುಕೊಂಡಂತೆ ಶಿಕ್ಷಕರಾಗಿ ಮತ್ತೆ ಎಲ್ಲರಿಗೂ ಕೂಡ ಶುಭವಾಗಲಿ ಏನು ಹೇಳಬೇಕಂದ್ರೆ ಎಲ್ಲರೂ ಕೂಡ ಸ್ಟಡಿ ಮಾಡಿ ಏನಂತಂದರೆ ನಮ್ಮ ಒಂದು ಚಾನೆಲ್ನಲ್ಲಿ ನಾನು ಸೆವೆಂಟೀನ್ ಮತ್ತು ನೈನ್ಟೀನ್ ಕ್ವಶನ್ ಪೇಪರ್ಗಳನ್ನೆಲ್ಲವನ್ನು ಸಾಲ್ವ್ ಮಾಡಿ ಹಾಕಿದ್ದೇನೆ ಡಿಸ್ಕ್ರಿಪ್ಟ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಏಳ್ತ್ ನೈನ್ತ್ ಟೆಂತ್ ಒನ್ ಮಾರ್ಕಿನ್ ಕ್ವಶನ್ ಆನ್ಸರ್ಸ್ಗಳು ಎಲ್ಲವನ್ನೂ ಕೂಡ ನಾನು ಏನಂದರೆ ಒಂದು ಟಿ ಇ ಟಿ ಸಮಯದಲ್ಲಿ ಆಗಿರ್ಬೋದು ಇತ್ತೀ ಮತ್ತು ಮತ್ತೆ ಇತ್ತೀಚೆಗೆ ಕೂಡ ನಾನು ಎಮ್ ಸಿ ಕ್ವಶನ್ ನೋಟ್ಸ್ಗಳನ್ನು ತುಂಬ ಹಾಕಿದ್ದೀನಿ ಸೊ ಅವುಗಳನ್ನೆಲ್ಲ ಏನಂತಂದರೆ ವೀಡಿಯೋಸ್ಗಳನ್ನು ತೆಗೆದುಕೊಂಡು ನೋಡಿ ಮತ್ತು ನಿಮ್ಗೆ ಯೂಸ್ಫುಲ್ ಇದ್ದಂಥ ಯೂಸ್ ವೀಡಿಯೋಸ್ನಲ್ಲಿ ಬರುವಂಥ ಎಲ್ಲ ನೋಟ್ಸ್ಗಳನ್ನ ನೀವು ಏನು ಮಾಡಬೇಕು ಬರೆದಿಟ್ ನಿಮಗೆ ಎಕ್ಸಾಮ್ಗೆ ಯೂಸ್ಫುಲ್ ಆಗ್ತಾವಂತಂದು ಹೇಳ್ತಾ ಮತ್ತೆ ಇದುವರೆಗೂ ಏನಂತಂದರೆ ಒಂದಿಷ್ಟು ಓದ್ಕೊಂಡಿರ್ತೇವೆ ಬಟ್ ಇವಾಗ ಜಸ್ಟ್ ರಿವಿಷನ್ ಅಂದ್ಕೊಂಡ್ರೂ ಪರವಾಗಿಲ್ಲ ಯಾಕಂದರೆ ನಮಗೆ ಸಮಯ ತುಂಬ ಕಡಿಮೆ ಇರುವ ಕಾರಣ ನಾವು ಏನು ಮಾಡಬೇಕಂದ್ರೆ ಒಂದಿಷ್ಟು ಹಾರ್ಡ್ ಸ್ಟಡಿಯನ್ನು ಇಲ್ಲಿ ಮಾಡಬೇಕಾಗತ್ತೆ ಮತ್ತು ಏನಂತಂದರೆ ನಮ್ಮದು ಯಾವುದು ಆ ಕಡೆ ಈ ಕಡೆ ಯಾರೂ ಕೂಡ ಇದು ಆಗಕೊಬಿಟ್ರೆ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಏನು ಮಾಡಿ ನೀವು ಅಪ್ಲೈಡ್ ಅಪ್ಲೈ ಕೂಡ ಮಾಡಿ ಅಂತಂದು ಹೇಳ್ತೇವೆ ಯಾಕೆಂದರೆ ಇವಾಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ಅಪ್ಲೈ ಮಾಡೋದಕ್ಕಿಂತ ನಮ್ಮ ಜಿಲ್ಲೆಗಳಲ್ಲಿ ನಾವು ಅಪ್ಲೈ ಮಾಡಿದರೆ ಏನಾಗುತ್ತೆ ಸ್ವಲ್ಪ ನಮಗೆ ಒಂದಿಷ್ಟು ಅದರ ಒಂದಿಷ್ಟು ಅದರ ಲಾಭಗಳು ಕೂಡ ಮುಂದೆ ಆಗಿರ್ಬೋದು ಅಥವಾ ಅಪಾಯಿಂಟ್ಮೆಂಟ್ ಆದಮೇಲೆ ಕೂಡ ಆಗಿರಬಹುದು ಅಥವಾ ಇವಾಗ ಬಂದು ಬಳಗ ಬಿಟ್ಟು ಹೋಗೋದು ಅದು ಇದು ಎಲ್ಲ ಇರುತ್ತೆ ಸೊ ಅದಕ್ಕೆ ಏನಂತ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲೇ ನೀವು ಏನು ಮಾಡಿ ಅಪ್ಲೈ ಮಾಡಿ ಮತ್ತು ಅಲ್ಲೇ ಎಕ್ಸಾಮ್ ಬರಲಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ಯಾಕಂತಂದರೆ ಇವಾಗ ಗೊತ್ತಾಗುತ್ತೆ ಲಾಸ್ಟ್ ಮೂಮೆಂಟಲ್ಲಿ ಯಾವ ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ಗಳು ಬಂದಿವೆ ಎಂಬ ಮಾಹಿತಿ ನಮಗೆ ಸಿಕ್ಕರೆ ನಾನು ಅದನ್ನು ತೆಗೆದುಕೊಂಡು ಬಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆವಾಗ ನೀವು ಡಿಸೈಡ್ ಮಾಡಿಬಿಟ್ಟು ನೀವು ಎಲ್ಲಿ ಬರೀಬೇಕಲ್ಲ ಅಲ್ಲಿ ಬರೀ ಅಂತೀವಿ ಸೊ ಮತ್ತು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಷ್ಟೇ ಏನಿಲ್ಲ ಮತ್ತು ಮತ್ತೇನಾದರೂ ಹಾಗೆ ಅಪ್ಡೇಟ್ಸ್ ಬಂದರೆ ನಾನು ಮತ್ತೆ ಆಗಿಂದಾಗೆ ನಾನುಗಳಿಗೆ ಶೇರ್ ಮಾಡ್ತೀನಿ ಅಂತಂದು ಹೇಳ್ತಾ ಈ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಓದೋದನ್ನು ಕೂಡ ಮರಿಬೇಡಿ ಮತ್ತು ನಮ್ಮ ಚಾನಲ್ ಇದುವರೆಗೆ ಯಾವ ಸಬ್ಸ್ಕ್ರೈಬ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್